ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಹೇರ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಎಲ್ಲ ತರಕಾರಿಗಳನ್ನು ಪ್ರತಿನಿತ್ಯ ಬೇಯಿಸಿ ತಿನ್ನುತ್ತೇವೆ. ಆದರೆ ಕೆಲವೊಂದಿಷ್ಟು ತರಕಾರಿಗಳನ್ನು ನಾವು ಬೇಯಿಸದೆ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ಯಾಕಂದರೆ ಈ ಹಸಿ ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ತರಕಾರಿಯಲ್ಲಿ ಇರುವಂತಹ ಎಲ್ಲ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ದೊರೆಯುತ್ತವೆ. ಇದರಿಂದ ಎಲ್ಲ ರೀತಿಯಾಗಿ ತರಕಾರಿಯಲ್ಲಿರುವಂತಹ ಪೌಷ್ಟಿಕಾಂಶಗಳು ನಮಗೆ ಸಿಗುತ್ತವೆ. ಕೆಲವೊಂದಿಷ್ಟು ಆಹಾರಗಳನ್ನು ಬೇಯಿಸಿದಾಗ ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ. ಹಾಗಾಗಿ ಆ ತರಕಾರಿಗಳನ್ನು ನಾವು ಬೇಯಿಸದೆ ತಿಂದರೆ ಅದರಲ್ಲಿರುವಂತಹ ಪೌಷ್ಟಿಕಾಂಶಗಳು ನಷ್ಟ ಆಗುವುದಿಲ್ಲ ಎಂದು ಸಂಶೋಧನೆಗಳಿಂದ ಕೂಡ ತಿಳಿದು ಬಂದಿದೆ. ಹಾಗಾಗಿ ನಾವು ಹಸಿಯಾಗಿರುವಂತಹ ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಹಸಿಯಾಗಿರುವಂತಹ ಈರುಳ್ಳಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಲಾಭಗಳು ಸಿಗುತ್ತವೆ ಅನ್ನೋದ್ರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಬಹಳಷ್ಟು ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ಅದರಲ್ಲೂ ಈರುಳ್ಳಿ ಸಹ ಒಂದು. ಈ ಈರುಳ್ಳಿಯಲ್ಲಿ ಹಲವಾರು ಜಾತಿಗಳಿವೆ. ಜಾತಿಯಲ್ಲಿ ವಿವಿಧತೆ ಹೊಂದಿದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಒಂದೇ ಬಗೆಯ ಪರಿಣಾಮವನ್ನು ನೀಡುತ್ತವೆ. ಈರುಳ್ಳಿಯನ್ನು ಆಹಾರದಲ್ಲಿ ಉಪಯೋಗ ಮಾಡುವುದರಿಂದ ಆಹಾರದ ರುಚಿ ಮತ್ತು ಸ್ವಾದವನ್ನು ಹೆಚ್ಚಿಸುವುದಲ್ಲದೆ ಇದರಲ್ಲಿ ಇರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿಸೆಪ್ಟಿಕ್ ಗುಣಗಳು ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇನ್ನು ಈರುಳ್ಳಿ ಯಾವೆಲ್ಲ ನ್ಯೂಟ್ರಿಷನ್ ಫ್ಯಾಕ್ಟನ್ನು ಒಳಗೊಂಡಿದೆ ಅಂತ ನೋಡಿದಾದರೆ ಇದರಲ್ಲಿ ಕ್ಯಾಲೋರೀಸ್ ಇದೆ ಮತ್ತು ಫ್ಯಾಟ್ ಇದೆ, ಸೋಡಿಯಂ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಡೈಟ್ರಿ ಫೈಬರ್ ಇದೆ, ಶುಗರ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಡಿ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ಪೊಟ್ಯಾಷಿಯಂ ಇದೆ. ನೋಡಿ, ಇಷ್ಟೆಲ್ಲ ಪೌಷ್ಟಿಕಾಂಶಗಳು ಈ ಈರುಳ್ಳಿಯಲ್ಲಿ ಸಿಗುತ್ತದೆ. ಆದರೆ ಕೆಲವರು ಈರುಳ್ಳಿ ಸೇವನೆ ಮಾಡಿದರೆ ಬಾಯಿ ವಾಸನೆ ಬರುತ್ತದೆ ಅಂತ ಈರುಳ್ಳಿ ಸೇವನೆ ಮಾಡುವುದನ್ನು ಅಲ್ಲೆಗೆಳೆಯುತ್ತಾರೆ. ಆದರೆ ಅವರಿಗೆ ಈರುಳ್ಳಿಯ ಮಹತ್ವ ಗೊತ್ತಿದ್ದರೆ ಅವರು ಹೀಗೆ ಮಾಡುವುದಿಲ್ಲ. ಈ ಈರುಳ್ಳಿ ಸೇವನೆ ಮಾಡುವುದರಿಂದ ಬಾಯಿಯ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗೂ ಈರುಳ್ಳಿಯನ್ನು ಜಗಿದು ತಿನ್ನುವುದರಿಂದ ಇದು ನಿಮ್ಮ ಹಲ್ಲಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿನಿತ್ಯ ನೀವು 3 ನಿಮಿಷಕ್ಕಿಂತ ಹೆಚ್ಚಾಗಿ ಈರುಳ್ಳಿಯನ್ನು ಜಗಿಯುವುದರಿಂದ ಇದು ಹಲ್ಲಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಇನ್ನು ಆಯುರ್ವೇದ ಆಚಾರ್ಯರು ಗಂಡಸರಿಗೆ ಈರುಳ್ಳಿಯನ್ನು ನಿಮಿರು ದೌರ್ಬಲ್ಯದಲ್ಲಿ ಮತ್ತು ವಿರಾಣಗಳ ಸಂಖ್ಯೆ ಮತ್ತು ಚಲನಶೀಲತೆಯನ್ನು ಹೆಚ್ಚಿಸಲು ಉಪಯೋಗಿಸುವಂತೆ ಶಿಫಾರಸು ಮಾಡುತ್ತಾರೆ. ನೀವು ಗಮನಿಸಿರಬಹುದು, ಹಿಂದಿನ ಕಾಲದಲ್ಲಿ ಊಟಕ್ಕೆ ಕುಂತಾಗ ಒಂದು ಹಸಿ ಈರುಳ್ಳಿಯನ್ನು ಸೇವನೆ ಮಾಡುತ್ತಾ ಇದ್ದರು. ಅವರಿಗೆ ಯಾವುದೇ ರೀತಿಯಾಗಿ ವೀರಾಣುಗಳ ಕೊರತೆ ಇದ್ದಿಲ್ಲ. ಹಾಗಾಗಿ ಮನೆಯ ತುಂಬ ಮಕ್ಕಳು ಇರುತ್ತಿದ್ದವು. ಆದರೆ ಈಗ ಕಾಲ ಬದಲಾಗಿದೆ. ವೀರಾಣುಗಳ ಕೊರತೆಯಿಂದ 1-2 ಮಕ್ಕಳು ಸಹ ಆಗುತ್ತಿಲ್ಲ. ಕಾರಣ, ನಮ್ಮ ಬಾಯಿಗೆ ರುಚಿ ಇರುವಂತಹ ಆಹಾರಗಳನ್ನು ಮಾತ್ರ ಸೇವನೆ ಮಾಡುತ್ತೇವೆ. ಯಾವುದು ಬಾಯಿಗೆ ರುಚಿ ಇಲ್ಲ ಅಂತಹ ಆಹಾರವನ್ನು ತ್ಯಜಿಸುತ್ತೇವೆ. ವೀರಾಣುಗಳ ಸಂಖ್ಯೆ ಕಡಿಮೆ ಇದ್ದರೆ ಅಥವಾ ನಿಮಿರು ದೌರ್ಬಲ್ಯ ಇದ್ದರೆ, ನಿಯಮಿತವಾಗಿ ಈರುಳ್ಳಿಯನ್ನು ಸೇವನೆ ಮಾಡುತ್ತಾ ಬಂದರೆ, ವೀರಾಣುಗಳ ಸಂಖ್ಯೆ ಕಡಿಮೆ ಇದ್ದರೆ ಹಾಗೂ ನಿಮಿರು ದೌರ್ಬಲ್ಯ ಸಮಸ್ಯೆ ಇದ್ದರೆ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಿ. ಇನ್ನು ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ನೀವು ನಿಯಮಿತವಾಗಿ ಈರುಳ್ಳಿಯನ್ನು ಸೇವನೆ ಮಾಡಿದರೆ ಒಳ್ಳೆಯದು. ಈರುಳ್ಳಿಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಇದು ದೇಹದಲ್ಲಿ ಉತ್ಪತ್ತಿಯಾಗುವ ಗ್ಲುಕೋಸನ್ನು ಕಡಿಮೆ ಮಾಡಿ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುವಂತೆ ಮಾಡುತ್ತದೆ. ಇದರಿಂದ ನೀವು ಸಕ್ಕರೆ ಕಾಯಿಲೆಯಿಂದ ದೂರವಿರಬಹುದು ಹಾಗೂ ಸಕ್ಕರೆ ಕಾಯಿಲೆ ಇದ್ದರೆ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ. ಇನ್ನು ಯಾರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತದೆ ಅಂಥವ್ರಿಗೆ ಇದು ಬಹಳ ಉತ್ತಮ. ಯಾಕೆಂದರೆ ಇದರಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಅಂಶ ಇರುವುದರಿಂದ ಜೀರ್ಣಕ್ರಿಯೆ ಸರಾಗವಾಗಲು ಅನುಕೂಲಕರವಾಗುತ್ತದೆ. ಹಾಗೂ ಈರುಳ್ಳಿ ಕರುಳಿಗೆ ಅನುಕೂಲಕರವಾದ ಬ್ಯಾಕ್ಟೀರಿಯಾವನ್ನು ಆಹಾರದ ಮೂಲಕ ಒದಗಿಸುತ್ತದೆ. ಇದರಲ್ಲಿ ಫೈಬರ್ ಸಮೃದ್ಧವಾಗಿರುವುದರಿಂದ ಆರೋಗ್ಯಕರ ಬ್ಯಾಕ್ಟೀರಿಯಾದ ಉತ್ತಮ ಮಟ್ಟವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹಕ್ಕೆ ಸಹಾಯ ಮಾಡುತ್ತದೆ. ಹಾಗೂ ಈರುಳ್ಳಿ ಅತಿಸಾರ ಮತ್ತು ಮಲಬದ್ಧತೆಯನ್ನು ತಡೆಗಟ್ಟಲು ಉತ್ತಮವಾಗಿದೆ. ಇನ್ನು ಯಾರಿಗೆ ಮೂಲವಾದಿ ಇರುತ್ತದೆ ಮತ್ತು ರಕ್ತ ಮೂಲವಾದಿ ಇರುತ್ತದೆ ಅಂಥವರು ಈ ಈರುಳ್ಳಿಯನ್ನು, ಅದರಲ್ಲೂ ಸಣ್ಣ ಈರುಳ್ಳಿಯನ್ನು ತೆಗೆದುಕೊಳ್ಳಬೇಕು. ಯಾಕೆ ಸಣ್ಣ ಈರುಳ್ಳಿ ಅಂದರೆ, ಇದರಲ್ಲಿ ಮೆಡಿಸಿನ್ ಪ್ರಾಪರ್ಟಿ ತುಂಬ ಇರುವುದರಿಂದ ಸಣ್ಣ ಈರುಳ್ಳಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಈರುಳ್ಳಿಯನ್ನು ತೆಗೆದುಕೊಂಡು ಚಿಕ್ಕದಾಗಿ ಕಟ್ಟು ಮಾಡಿ ಇದನ್ನು ತುಪ್ಪದಲ್ಲಿ ಹುರಿಯಬೇಕು. ಈ ತುಪ್ಪದಲ್ಲಿ ಹುರಿದು ಈರುಳ್ಳಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ರಕ್ತ ಮೂಲವಾದಿ ಬೇಗನೆ ಕಡಿಮೆ ಆಗುತ್ತದೆ. ಇನ್ನು ನಿಯಮಿತವಾಗಿ ಈರುಳ್ಳಿಯನ್ನು ಸೇವನೆ ಮಾಡುವುದರಿಂದ ಮೂಳೆಯ ಆರೋಗ್ಯ ಉತ್ತಮವಾಗಿರುತ್ತದೆ. ಇನ್ನು ಅಸ್ತಮ ಇದ್ದರೆ ಈರುಳ್ಳಿ ರಸಕ್ಕೆ ಜೇನುತುಪ್ಪ ಸೇರಿಸಿ ಸಮ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಅಸ್ತಮ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ. ಹಾಗೂ ಈರುಳ್ಳಿಯಲ್ಲಿ ವಿಟಮಿನ್ ಸಿ ಅಂಶ ಇರುವುದರಿಂದ ಇದು ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟಲು
ಸಹಾಯಕಾರಿಯಾಗಿದೆ. ಹಾಗೂ ಈರುಳ್ಳಿ ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿರುವ ರಕ್ತವನ್ನು ಶುದ್ಧೀಕರಿಸುವುದರ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಳಬಹುದು ಮತ್ತು ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಇದರಿಂದ ಎಲ್ಲ ರೀತಿಯ ಸೋಂಕುಗಳ ವಿರುದ್ಧ ಹೋರಾಡಬಹುದು. ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಸರಿಯಾಗಿದ್ದರೆ ನಿಮಗೆ ಯಾವುದೇ ರೀತಿಯಾಗಿ ರೋಗ ಬರುವುದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಯಮಿತವಾಗಿ ಈರುಳ್ಳಿಯನ್ನು ಸೇವನೆ ಮಾಡುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.